ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ವೈನ್ ಜೊತೆಗೆ ಏನಪ್ಪ ಮಿಕ್ಸ್ ಮಾಡ್ಬೋದು. ತುಂಬ ಜನ ಹೇಳ್ತಿರ್ತಾರೆ, ಏನು ಗುರು ವೈನ್ ಜೊತೆ ಮಿಕ್ಸ್ ಮಾಡೋದ, ಯಾರು ಗುಳ್ಳು ಇವನು ವೈನ್ ಜೊತೆ ಎಲ್ಲ ಏನೇನೋ ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ದಾನೆ ಅಂತ ಹೇಳೋರಿಗೆ ಈ ವಿಡಿಯೋ. ಹಾಗಿದ್ದರೆ ಏನು ಮಿಕ್ಸ್ ಮಾಡ್ಬೋದು ಈ ವೈನ್ ಜೊತೆ ಕುಡಿಬೇಕಾದ್ರೆ? ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಹಾಗೆ ತುಂಬ ಜನಕ್ಕೆ ವೈನ್ ಕುಡಿಬೇಕಂತ ಆಸೆ ಇರುತ್ತೆ, ಬಟ್ ಆ ಹುಳಿ ಟೇಸ್ಟಿಗೆ ವೈನ್ನ ಕುಡಿಯೋದಕ್ಕೆ ಹೋಗೋದಿಲ್ಲ. ತಿಳ್ಕೊಳ್ಳೋಣ ಅಲ್ಲ, ಬನ್ನಿ. ಫ್ರೆಂಡ್ಸ್, ತುಂಬ ಜನಕ್ಕೆ ಗೊತ್ತು ವೈನು ಸ್ವಲ್ಪ ಹುಳಿ ಜಾಸ್ತಿನೇ ಇರುತ್ತೆ, ಹಾಗೆ ತುಂಬ ಜನಕ್ಕೆ ಈ ವೈನು ಇಷ್ಟನೇ ಆಗೋದಿಲ್ಲ. ಸೊ ಅವರಿಗೆಲ್ಲ ಒಂದು ಸ್ಪೆಷಲ್ ಟಿಪ್ಪಪ್ಪ ಇದು. ತುಂಬ ಜನಕ್ಕೆ ವೈನ್ ಕುಡಿಬೇಕಂತ ಇಷ್ಟ ಇರುತ್ತೆ, ಬಟ್ ಅವರು ವೈನ್ನ ಕುಡಿಯೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ಇದ್ರ ಜೊತೆ ಏನು ಮಿಕ್ಸ್ ಮಾಡಬಾರ್ದು ಅಂತ ತುಂಬ ಬುದ್ಧಿವಂತರೆಲ್ಲ ಹೇಳ್ತಿರ್ತಾರೆ. ಆ್ಯಕ್ಚುಲಾಗಿ ಬೇರೆ ಬೇರೆ ಕಂಟ್ರೀಸಲ್ಲಿ ಅವರಿಗೆ ಇಷ್ಟ ಬಂದಿದ್ದನ್ನು ವೈನ್ ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿತಾರೆ, ಹಾಗೆ ಇಲ್ಲೂ ಕೂಡ ಮಾಡ್ತಾರೆ. ಆದರೆ ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಕಾಕ್ಟೇಲ್ಸಲ್ಲಿ ಕೂಡ ವೈನ್ನ ಯೂಸ್ ಮಾಡ್ತಾರೆ, ಅದು ಗೊತ್ತಿದೆಯಾ? ಸೊ ತುಂಬ ಜನ ಅದನ್ನು ತಿಳ್ಕೊಳ್ಳದೆ ಮಾತಾಡ್ತಿರ್ತಾರೆ. ಸೊ ಅವರಿಗೆಲ್ಲ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಆಗಲಿ ಅಲ್ವಾ? ಸೊ ನನ್ನಿಂದಾದರೂ ತುಂಬ ಜನಕ್ಕೆ ಗೊತ್ತಾಗಲಿ ವೈನ್ ಜೊತೆಗೆ ಈ ಥರದ್ದು ಇಂಗ್ರೀಡಿಯೆಂಟ್ಸ್ನ ಕೂಡ ಮಿಕ್ಸ್ ಮಾಡ್ಬೋದಾ ಅಂತ. ಏನು ಹೇಳ್ತೀರಾ? ಹೌದು. ಹಾಗಿದ್ದರೆ ವೈನು ಯಾವುದಲ್ಲಪ್ಪ ಮಾಡ್ತಾರೆ? ತುಂಬ ಜನಕ್ಕೆ ಗೊತ್ತಿರೋ ಥರ ಎಲ್ಲರಿಗೂ ಗ್ರೇಪ್ಸಲ್ಲೇ ಮಾಡ್ತಾರೆ, ಹಾಗೆ ತುಂಬ ಡಿಫ್ರೆಂಟ್ ವೆರೈಟಿ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿ ಕೂಡ ವೈನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾನು ಇಲ್ಲಿ ಒಂದು ವೈಟ್ ವೈನ್ ತೊಗೊಂಡಿದ್ದೀನಿ, ಹಾಗೆ ಒಂದು ರೆಡ್ ವೈನ್ನ ತೊಗೊಂಡಿದ್ದೀನಿ. ಈ ಎರಡು ವೈನಲ್ಲೂ ಏನೇನಪ್ಪ ಮಿಕ್ಸ್ ಮಾಡ್ಬೋದು ಅಂತ ತುಂಬ ಕ್ಯೂರಿಯಸ್ ಆಗಿದ್ದೀರಾ ಅಲ್ವಾ? ಹಾಗೆ ಬನ್ನಿ, ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳಿಸ್ಕೊಡ್ತೀನಿ ಏನೇನು ಮಿಕ್ಸ್ ಮಾಡ್ಬೋದು ಈ ವೈನಿಗೆ ಅಂತ. ಏನು ಗುರು ಇಷ್ಟೊಂದು ಐಟಮ್ಗಳನ್ನ ಇಟ್ಕೊಬಿಟ್ಟಿದ್ಯಾ? ಹೌದು ಹೌದು, ಬನ್ನಿ ಬನ್ನಿ, ನಾನು ಹೇಳ್ಕೊಡ್ತೀನಿ. ಹಾಗಿದ್ದರೆ ಈ ರೆಡ್ ವೈನು ವೈಟ್ ವೈನು ಯಾವುದಾರ ನಿಮ್ಮ ಪ್ರಿಫರೆನ್ಸು, ಸೊ ನಿಮಗೆ ಕುಡಿಯೋದಕ್ಕೆ ಫೀಸಿಬಲ್ ಇಲ್ಲ ಅಂತಾಗ ಯಾವ್ದ್ಯಾವ್ದನ್ನ ನೀವು ಚೂಸ್ ಮಾಡ್ಕೋಬೋದು ಅಂತ. ಹಾಗಿದ್ದರೆ ಫಸ್ಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ, ನೀವು ಸೋಡಾನ ಚೂಸ್ ಮಾಡ್ಕೋಬೋದು. ಸೊ ಸೋಡಾನ ನೀವು ವೈನ್ ಜೊತೆ ಮಿಕ್ಸ್ ಮಾಡಿದಾಗ ಅದು ಫ್ಲೇವರ್ಸ್ ಇನ್ನೂ ಎನ್ಹಾನ್ಸ್ ಆಗುತ್ತೆ, ಹಾಗೆ ಆ ವೈನ್ ಡೈಲ್ಯೂಟ್ ಆಗ್ತಿದ್ದಂಗೆ ಆ ಹುಳಿ ಫ್ಲೇವರು ಕೂಡ ಡೈಲ್ಯೂಟ್ ಆಗುತ್ತೆ. ಹಾಗೆ ಸ್ಪೇನಲ್ಲಿ ವೈನ್ ಜೊತೆಗೆ ಕೋಕ್ನ ಮಿಕ್ಸ್ ಮಾಡ್ಕೊಂಡು ಕುಡಿತಾರಂತೆ. ಸೊ ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ? ನಾನು ಈ ವೈನ್ ಬಗ್ಗೆ ಓದ್ತಾ ಇರಬೇಕಾದ್ರೆ ಇದೊಂದು ಹೊಸ ಇನ್ಫಾರ್ಮೇಷನ್ ನನಗೂ ಸಿಕ್ತು, ಹಾಗೆ ನಾವು ಕೂಡ ಒಂದ್ಸರಿ ಟ್ರೈ ಮಾಡೋಣ ಅಲ್ವಾ ಕೋಕ್ ಜೊತೆಗೆ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ಟಾನಿಕ್ ವಾಟರ್ ಇರುತ್ತಲ್ಲ, ಸೊ ಸೆಲ್ಸರಿಂದ ಟಾನಿಕ್ ವಾಟರ್ ಇದೆ, ಹಾಗೆ ಜಿಂಜರ್ ಅಲ್ಲೇ ಇದೆ, ಬಿಟರ್ಸ್ನ ಮಿಕ್ಸ್ ಮಾಡಿ ಕೂಡ ನೀವು ವೈನ್ನ ಕನ್ಸ್ಯೂಮ್ ಮಾಡ್ಬೋದು. ಹಾಗೆ ಇದರಲ್ಲಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಲೈಮ್ ಜ್ಯೂಸ್, ಗೊತ್ತಿರುತ್ತೆ ನಿಮಗೆ ಅಲ್ವಾ? ಸೊ ಲೈಮ್ ಜ್ಯೂಸ್ ಇಲ್ಲ ಲೈಮ್ ಸೋಡಾನ ತೊಗೊಳ್ಳಿ, ಅದ್ರ ಜೊತೆಗೆ ವೈನ್ನ ಮಿಕ್ಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ತುಂಬ ಜನಕ್ಕೆ ಈ ವೈನು ಸ್ವೀಟಾಗಿ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಸೊ ನಿಮ್ಮ ಇಷ್ಟ ಬಂದಿದ್ದು ಫ್ರೂಟ್ ಜ್ಯೂಸ್ನ ತೊಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದಪ್ಪ. ಫಾರ್ ಎಕ್ಸಾಂಪಲ್, ನಿಮಗೆ ಮ್ಯಾಂಗೋ ಜ್ಯೂಸ್ ಇಷ್ಟ, ಹಾಗೆ ಆರೆಂಜು ಇಲ್ಲ ಯಾವುದಾರ ಫ್ರೂಟ್ ಜ್ಯೂಸ್ ಇಷ್ಟ ಅಂದರೆ ಅದನ್ನು ನೀವು ವೈನ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಹಾಗೆ ಎಷ್ಟಪ್ಪ ಮಿಕ್ಸ್ ಮಾಡಬೇಕು ಅಂತ ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ, ಹಾಗೇನಿಲ್ಲ, ಸ್ವಲ್ಪ ವೈನ್ ಡೈಲ್ಯೂಟ್ ಆಗೋ ಅಷ್ಟು ನೀವು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನು ಇವಾಗ ವೈನು ಮತ್ತು ಕೋಕ್ನ ಮಿಕ್ಸ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ ಫಾರ್ ದಿ ಫಸ್ಟ್ ಟೈಮ್, ಹೇಗಿರುತ್ತೆ ಗೊತ್ತಿಲ್ಲ. ಸೊ ನೋಡೋಣ. ಸೊ ವೈನು ತುಂಬ ಹಳೆಯದಾಗಿದೆ, ಹಾಗೆ ತುಂಬಾ ಟೇಸ್ಟಿಂಗು ಚೆನ್ನಾಗಿರುತ್ತೆ. ನೋಡೋಣ ಇದ್ರ ಜೊತೆಗೆ ನಮ್ಮ ಕೋಕ್ನ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿಬಿಡೋಣ. ಸೊ ಇದು ಡೈಲ್ಯೂಟ್ ಆಗೋಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಕೋಕ್ ಕುಡ್ದಂಗೆ ಅನಿಸುತ್ತೇನೋ ಗೊತ್ತಿಲ್ಲ, ಟೇಸ್ಟ್ ಮಾಡಿಬಿಡೋಣ, ಏನಂತೀರಾ? ಸೊ ನೋಡ್ಬೋದು ಆ ಫ್ಲೇವರ್ಸ್ ಎಲ್ಲ ಹಾಗೆ ಆಚೆ ಬರ್ತಾ ಇದೆ, ಯಾಕೆಂದರೆ ಇದರಲ್ಲಿ ಸೋಡಾ ಕಂಟೆಂಟ್ ಇರುತ್ತಪ್ಪ ಅದಕ್ಕೆ. ಸೊ ಟೇಸ್ಟ್ ಮಾಡೋಣ, ಫಸ್ಟು ಸ್ಮೆಲ್ ನೋಡೋಣ ಹೇಗಿದೆ.
ಸ್ಮೆಲ್ ಮಾಡಿದಾಗ ನಿಮಗೆ ಆ ವೈನು ಮತ್ತು ಆ ಕೋಕ್ ಸ್ಮೆಲ್ಲು ಮಿಕ್ಸ್ ಆಗಿರುತ್ತಲ್ಲ, ಸೊ ಹಾಗಾಗಿ ಒಂಥರ ಡಿಫ್ರೆಂಟಾಗಿದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಉಂಗುರು ಡಿಫ್ರೆಂಟಾಗಿದೆ ಟೇಸ್ಟು, ನಾನು ಈ ಥರ ಟೇಸ್ಟೇ ಮಾಡಿರಲಿಲ್ಲ, ಈ ಥರನೂ ಟೇಸ್ಟ್ ಬರುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ. ಆ್ಯಕ್ಚುಲಾಗಿ ವೈನಿಗೆ ಕೋಕ್ ಮಿಕ್ಸ್ ಮಾಡಿದಾಗ ತುಂಬಾ ಡಿಫ್ರೆಂಟಾಗಿದೆ. ಇದರಲ್ಲಿ ಆ ವೈನ್ ಫ್ಲೇವರ್ಸ್ ಎನ್ಹಾನ್ಸ್ ಆಗಿ ಬರ್ತಾ ಇದೆ, ಆ ಕೋಕ್ ಸ್ವೀಟ್ನೆಸ್ ಅಂತೂ ಸಖತ್ತಾಗಿ ಕೊಡ್ತಾ ಇದೆ, ಹಾಗೆ ಇದರಲ್ಲಿರೋ ಹುಳಿ ಹಿಂಟ್ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಅವರು ಕೋಕ್ನ ಚೂಸ್ ಮಾಡ್ಕೊಂಡಿದ್ದಾರೆ. ನೀವು ಯಾವ್ದಾರ ಚೂಸ್ ಮಾಡ್ಕೊಳ್ಳಿ, ಸೋಡಾ ಸೆಲ್ಸರ್ನ ಕೂಡ ಯೂಸ್ ಮಾಡ್ಬೋದು, ಹಾಗೆ ಯಾವುದಾರ ಜಿಂಜರ್ ಅಲ್ಲೇ ಕೂಡ ನೀವು ಟ್ರೈ ಮಾಡ್ಬೋದು. ಹಾಗೆ ಕೋಕ್ ಯೂಸ್ ಮಾಡಬೇಕಾದ್ರೆ ಝೀರೋ ಶುಗರ್ ಇರೋ ಕೋಕ್ನ ಯೂಸ್ ಮಾಡಿ, ಯಾಕೆ ಅಂದರೆ ಕೋಕಲ್ಲಿ ಆಲ್ಮೋಸ್ಟು ತುಂಬಾ ಶುಗರ್ ಇರುತ್ತೆ. ಸೊ ಅದನ್ನು ನಿಮ್ಮ ಬಾಡಿನಲ್ಲಿ ಕಟ್ ಡೌನ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಝೀರೋ ಶುಗರ್ ಇರೋ ಕೋಕ್ ತೊಗೊಳ್ಳಿ, ನಿಮಗೆ ಟೇಸ್ಟ್ ಹಾಗೇ ಇರುತ್ತೆ. ಸೊ ನೀವು ಎಂಜಾಯ್ ಮಾಡಿಕೊಂಡು ಕುಡಿಬೋದು. ಫ್ರೆಂಡ್ಸ್, ತುಂಬ ಜನಕ್ಕೆ ಒಂದು ಡೌಟ್ ಇತ್ತು, ವೈನಿಗೇನು ಮಿಕ್ಸ್ ಮಾಡ್ಕೊಂಡು ಕುಡಿಲೇಬಾರ್ದು ಅಂತ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ. ಸೊ ಆ ಥರ ಎಲ್ಲ ಏನಿಲ್ಲ, ನಿಮಗಿಷ್ಟ ಬಂದಂಗೆ ನಿಮ್ಮ ಡ್ರಿಂಕ್ ರೀ, ನಿಮ್ಮ ಇಷ್ಟ ಬಂದಂಗೆ ಕುಡಿಬೋದು, ಯಾರನ್ನ ಯಾಕೆ ರೂಲ್ ಮಾಡೋಕ್ಕೆ ಬಿಡಬೇಕು ಅಲ್ವಾ. ಹಾಗೆ ಫ್ರೆಂಡ್ಸ್, ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ತುಂಬ ಜನಕ್ಕೆ ಈ ಡೌಟ್ ಕ್ಲಿಯರ್ ಆಗಿದೆ, ಎಷ್ಟು ಮಿಕ್ಸ್ ಮಾಡ್ಕೋಬೇಕು ಅಂತ ಕೂಡ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?